ದ್ರೌಪದಿಯನ್ನು ಸಭೆಗೆ ಎಳೆದು ತರಬೇಕಾಗಿದೆ. ಸೂತ ಅಸಮರ್ಥನಾದ, ತನ್ನ ತಮ್ಮ ದುಶ್ಯಾಸನನ್ನು ಕಳಿಸಿದ್ದಾನೆ. ದುಶ್ಯಾಸನ ದ್ರೌಪದಿಯನ್ನು ಹೇಳ್ಕೊಂಡು ಬಂದಿದ್ದಾನೆ, ಸಭೆಯ ಮುಂದೆ ನಿಲ್ಲಿಸಿದ್ದಾನೆ. ಇದೇ ಹಿನ್ನೆಲೆ ನಂತರ ಬಂದದ್ದು ಕಾಣುತ್ತೆ. ಇದೊಂದು ಅದೊಂದು ಧಾರ್ಮಿಕರ ಕ್ಷೇತ್ರ. ಆ ಸಭಾಭವನ, ಹಸ್ತಿನಾವತಿಯ ಸಭಾಭವನ ಅಂದರೆ ಹೆಚ್ಚಿನವರು ಧಾರ್ಮಿಕರು ಸೇರಿಕೊಂಡದ್ದು. ಆ ಧಾರ್ಮಿಕ ಕ್ಷೇತ್ರದಲ್ಲಿ ಸ್ವಲ್ಪ ವಿಷ ಬೀಜ ಬಿತ್ತಬೇಕು ಅಂತ ದುರ್ಯೋಧನ ಆಲೋಚನೆ ಮಾಡಿದವ. ಯಾರ ಮೂಲಕ? ವೇದದ ಮೂಲಕವೇ. ಅದಕ್ಕೋಸ್ಕರ ವೇದವನ್ನು ಭೂಮಿಗೆ ತರಲಿಕ್ಕೆ ಯಾರನ್ನು ಅಟ್ಟಿದ? ತಾನು ತಂದಿಲ್ಲ, ತಾನು ವೇದವನ್ನು ಹಿಡ್ಕೊಂಡು ಬಂದಿಲ್ಲ ಭೂಮಿಗೆ. ಸ್ವಯಂ ಕಲಿ ತಾನು ವೇದವನ್ನು ಹಿಡ್ಕೊಂಡು ಭೂಮಿಗೆ ಬಂದು ಪ್ರಚಾರ ಮಾಡಿಲ್ಲ, ವೇದಕ್ಕೆ ಅವಮಾನ ಮಾಡಿಲ್ಲ. ಮತ್ತೆ ಏನು ಮಾಡಿದ? ಆಲೋಚನೆ ಮಾಡಿದ. ಯಾರನ್ನು ಕಳಿಸುವುದು ಅಂತ ಆಲೋಚನೆ ಮಾಡಿದ. ಯಾರೋ ಒಬ್ಬನನ್ನು ಆರಿಸಿದ, ಅವ ಪ್ರಯೋಜಕ ಅಂತ ಕಂಡಿತು. ಮತ್ತೆ ಯಾರನ್ನು ಆರಿಸಿದ? ಮಣಿಮಂತನನ್ನು ಆರಿಸಿದ. ಆರಿಸಿ ಹೋಗು, ದ್ರೌಪದಿಯನ್ನು ಎಳ್ಕೊಂಡು ಸಭೆಗೆ ಹೋಗು, ಭೂಮಿ ಎಂಬ ಸಭೆಗೆ ಹೋಗು ಅಂತ ಕಳಿಸಿಕೊಟ್ಟಿದ್ದ. ಅದೇ ಮಣಿಮಂತ ವೇದವನ್ನು ಹಿಡ್ಕೊಂಡು ಭೂಮಿಗೆ ಬಂದು ಪ್ರಚಾರ ಮಾಡಲಿಕ್ಕೆ ತೊಡಗಿದ್ದು ಅಂತ. ಹೇಗೆ ದುರ್ಯೋಧನ ಆಲೋಚನೆ ಮಾಡಿದ್ದಾನೋ ಅದೇ ರೀತಿಯಲ್ಲಿ ಈಚೆ ಬದಿಯಲ್ಲಿ ಭಗವಂತನೂ ಆಲೋಚನೆ ಮಾಡಿದ್ದ. ದುರ್ಯೋಧನ ಆಲೋಚನೆ ಮಾಡಿ ಮಣಿಮಂತನನ್ನು ಭೂಮಿಗೆ ಅಟ್ಟಿದ್ದ. ವೇದವನ್ನು ಹಿಡ್ಕೊಂಡು ಹೋಗು, ಭೂಮಿಯಲ್ಲಿ ವೇದಕ್ಕೆ ಅವಮಾನ ಮಾಡು ಅಂತಟ್ಟಿದ್ದ. ಅದೇ ರೀತಿ ಭಗವಂತ ಈಚೆ ಬದಿಯಲ್ಲಿ ತಾನು ಆಲೋಚನೆ ಮಾಡಿ ಈ ಮಣಿಮಂತನನ್ನು ಬಡಿಯಲಿಕ್ಕೆ ಯಾರು ಸಮರ್ಥರು ಅಂತ ಆಲೋಚನೆ ಮಾಡಿ ನಾನು ಹೋಗುವುದಿಲ್ಲ, ಚತುರ್ಮುಖ ಬ್ರಹ್ಮನಿಗೆ ಅವತಾರ ಇಲ್ಲ, ಮತ್ತೆ ಉಳಿದ ದೇವತೆಗಳು ಅಪ್ರಯೋಜಕರು, ಹಾಗಾದರೆ ನೀನು ಹೋಗು ಅಂತ ವಾಯುದೇವರು ನಟ್ಟಿದ ಅಂತೆ. ಹಾಗಾದರೆ ಈ ಸಭೆಗೆ ದ್ರೌಪದಿ ಬಂದಿದ್ದಾಳಲ್ಲ, ಆ ಭೀಷ್ಮಾದಿಗಳ ಸಭೆಗೆ. ಭೀಷ್ಮ ಸಭೆ ಅಂತಂದರೆ ಭೀಷ್ಮಾದಿಗಳು ಬಹಳ ತಿಳಿದವರು, ಲೋಕದಲ್ಲಿಯೂ ಕೂಡ ಆ ಸಮಯದಲ್ಲಿ ಭಾರೀ ತಿಳುವಳಿಕೆ ಇದ್ದವರಿದ್ದರು, ಒಳ್ಳೆ ತಿಳುವಳಿಕೆ ಇದ್ದಂತಹ ಜನ ಇದ್ದರು. ಅವರ ತಿಳುವಳಿಕೆಯನ್ನು ತಪ್ಪಿಸಬೇಕಾಗಿದೆ. ಅವರಿಗಿದ್ದಂಥ ಒಳ್ಳೆಯ ತಿಳುವಳಿಕೆಯನ್ನು ತಪ್ಪಿಸುವುದಕ್ಕೋಸ್ಕರ ಕಲಿ ತಾನು ಸ್ವಯಂ ದ್ರೌಪದಿಯನ್ನು ಹಿಡ್ಕೊಂಡು ಭೂಮಿಗೆ ಬಾರದೆ, ದ್ರೌಪದಿ ಅಂತಂದರೆ ವೇದ, ವೇದವನ್ನು ಹಿಡ್ಕೊಂಡು ಸ್ವಯಂ ತಾನು ಭೂಮಿಗೆ ಬಾರದೆ ಏನು ಮಾಡಿದ? ತನ್ನಕ್ಕಿಂತ ಒಂಬತ್ತನೆಯವ, ಕೆಳಗಿನಿಂದ ತಾನು ಮೊದಲಿನವ ತಾನೆ, ಕಲಿ ಎಲ್ಲರಕ್ಕಿಂತ ಮೊದಲಿನವ. ಏನು ದ್ವೇಷದಲ್ಲಿ ಮೊದಲಿಗ ಕಲಿ, ಅವನಿಗಿಂತ ಮತ್ತೊಬ್ಬ ಕಮ್ಮಿ, ಅವನಿಗಿಂತ ಮತ್ತೊಬ್ಬ ಕಮ್ಮಿ, ಅವನಿಗಿಂತ ಇನ್ನೊಬ್ಬ ಕಮ್ಮಿ ಕಮ್ಮಿ ಅಂತಂದಾಗ ಮಣಿಮಂತನ ಸ್ಥಾನ ಒಂಬತ್ತನೆಯ ಸ್ಥಾನ, ಅಷ್ಟು ಕೆಳಮಟ್ಟದಲ್ಲಿ ಇದ್ದಾನೆ. ಅವನನ್ನು ನಾವು ಕೆಳಮಟ್ಟದಲ್ಲಿ ಅಂತ ಹೇಳುವುದೋ, ದೇವರಿಗೆ ಸ್ವಲ್ಪ ಸಮೀಪ ಅಂತ ಹೇಳುವುದೋ ಅಂತ. ಕಲಿ ಭಾರೀ ದೂರ. ಹೇಗೆ ಚತುರ್ಮುಖ ಇಲ್ಲಿ ಪೂರಾ ಸಮೀಪ, ಅದೇ ರೀತಿಯಲ್ಲಿ ದೇವರಿಗೆ ಕಲಿ ಅಷ್ಟೇ ದೂರ. ಹಾಗೆ ಚತುರ್ಮುಖನಕ್ಕಿಂತ ಒಂಬತ್ತನೇ ಮೆಟ್ಟಲಲ್ಲಿ ಒಬ್ಬ ಇದ್ದಾನೆ, ಅದೇ ರೀತಿಯಲ್ಲಿ ಕಲಿಯಲ್ಲಿ ಅಲ್ಲಿ ದೂರದಲ್ಲಿ ಒಂಬತ್ತನೇ ಮೆಟ್ಟಲಲ್ಲಿ ಒಬ್ಬ ಇದ್ದು ದೇವರಿಗೆ ಒಂಚೂರು ಸಮೀಪದಲ್ಲಿದ್ದಾನೆ. ಹಾಗಾದ್ರೆ ಅಂತ ಒಂಬತ್ತನೇ ಕಕ್ಷೆಯಲ್ಲಿ ಇರುವ ಕಲಿಗಿಂತ ಒಂಬತ್ತನೇ ಮೆಟ್ಟಲಲ್ಲಿ ಇರತಕ್ಕಂಥವನು, ಕಲಿಗಿಂತ ಎರಡನೇ ಮೆಟ್ಟಲಲ್ಲಿ ಇರುವವಳೇ ಅಲಕ್ಷ್ಮಿ, ಮೂರನೇ ಮೆಟ್ಟಲಲ್ಲಿ ಇರುವವನೇ ವಿಪ್ರಚಿತ್ತಿ ಜರಾಸಂದ, ಒಂಬತ್ತನೇ ಮೆಟ್ಟಲಲ್ಲಿ ಇರುವವನೇ ಮಣಿಮಂತ. ಆ ಮಣಿಮಂತನನ್ನು ಹೋಗು, ನೀನು ವೇದವನ್ನು ಹಿಡ್ಕೊಂಡು ಭೂಮಿಗೆ ಹೋಗು ಅಂತ ದುರ್ಯೋಧನ ಹೇಳಿದಂತೆ ಈ ದಿವಸ ದುಶ್ಯಾಸನನಿಗೆ ದುರ್ಯೋಧನ ಹೇಳಿ ಹೋಗು, ದ್ರೌಪದಿಯನ್ನು ಎಳ್ಕೊಂಡು ಸಭೆಗೆ ಬಾ. ದುರ್ಯೋಧನ ಅಲ್ಲಿ ತಾನು ಪಾಂಡವರ ಪಗಡೆ ಆಟದ ಸಂದರ್ಭದಲ್ಲಿ ದ್ವಾಪರ ಯುಗದಲ್ಲಿಯೂ ಕೂಡ ದುರ್ಯೋಧನ ಮಾಡಿದ್ದು ವೇದಾಭಿಮಾನಿನಿ ದ್ರೌಪದಿಗೆ ಅಪಮಾನ ತನ್ನ ಶಿಷ್ಯನ ಮೂಲಕ. ಅದೇ ರೀತಿಯಲ್ಲಿ ಕಲಿಯುಗದಲ್ಲಿಯೂ ಕೂಡ ದುರ್ಯೋಧನ ಮಾಡಿದ್ದು ತನ್ನ ಶಿಷ್ಯನ ಮೂಲಕ ವೇದಕ್ಕೆ ಅಪಮಾನ. ಎರಡೂ ಕೂಡ ಒಂದೇ ರೀತಿ. ಅಲ್ಲಿಯೂ ಕೂಡ ಧಾರ್ಮಿಕರಾದ ಭೀಷ್ಮಾದಿಗಳು ತುಂಬಿದ ಸಭೆ, ಎಲ್ಲಿ ಹಸ್ತಿನಾವತಿಯಲ್ಲಿ ಧಾರ್ಮಿಕರಾದ ಭೀಷ್ಮಾದಿಗಳು ತುಂಬಿದ ಸಭೆ.
ಆ ಸಭೆಗೆ ದ್ರೌಪದಿಯನ್ನು ಹೇಳ್ಕೊಂಡು ಬಂದು ಅಪಮಾನ ಮಾಡುವುದು. ಯಾವಾಗಲೂ ಅಪಮಾನ ಮಾಡುವುದು ಎಲ್ಲಿ ಗೊತ್ತಾ, ಯಾರಿಗೆ ಎಲ್ಲಿ ಅಪಮಾನ ಮಾಡುವುದು ಗೊತ್ತಾ, ಯಾರಿಗೆ ಯಾರ ಪರಿಚಯ ಚೆನ್ನಾಗಿ ಉಂಟೋ ಪರಿಚಯ ಇದ್ದವರ ಎದುರಲ್ಲೇ ಅವರಿಗೆ ಏನಾದರೂ ಅಪಮಾನ ಮಾಡಿದರೆ ಅದು ಚೆನ್ನಾಗಿ ಲಗಾವಾಗುತ್ತೆ. ಮತ್ತೆ ಇಲ್ಲಿದ್ದ ಜನರನ್ನು ಘಟ್ಟದ ಮೇಲೆ ಕರ್ಕೊಂಡೋಗಿ ನೀವು ಅಲ್ಲಿ ಮಾನ ಮಾಡಿ ಅಪಮಾನ ಮಾಡಿ ಒಂದೇ, ಏನು ಪ್ರಯೋಜನ? ಯಾಕೆ ಘಟ್ಟದ ಜನಕ್ಕೆ ಇವರದ್ದು ಪರಿಚಯನೇ ಇಲ್ಲ, ಇವರು ಯಾರು ಎಂಥವ್ರು ಅಂತ ಪರಿಚಯ ಇಲ್ಲ. ಆದ್ರಿಂದ ಮಾನಾಪಮಾನಗಳು ನಡೆಯುವುದಾದ್ರೆ ಎಲ್ಲಿ ನಡೆಯಬೇಕು? ಮಾನಕ್ಕಾಗಲಿ ಅಪಮಾನಕ್ಕಾಗಲಿ ತೂಕ ಬರುವುದು ಯಾವಾಗ ಗೊತ್ತೋ? ಪರಿಚಿತ ಜನರ ಮಧ್ಯದಲ್ಲಿ. ನಾವೇನೋ ನಮಗೆ ಸನ್ಮಾನ ಮಾಡ್ತಾರೆ ಅಂತಂದಾಗ ನಾವು ಡೆಲ್ಲಿಗೂ ಓಡ್ಲಿಕ್ಕೂ ತಯಾರಿ ಇರ್ತೇವೆ. ಯಾಕೆ ಅಂತಂದ್ರೆ ಅಲ್ಲಿ ರಾಷ್ಟ್ರಪತಿಯಿಂದ ಏನೋ ಸಿಗುತ್ತೆ ಅಂತ. ಮತ್ತೆ ನಾವು ಊರಿಗೆ ಬಂದು ನಮ್ಮವರ ಮುಂದೆ ಅದನ್ನು ಪುನಃ ಮತ್ತೊಮ್ಮೆ ಕೊಟ್ಟು ತೆಗೆದುಕೊಳ್ತೇವೆ, ಇನ್ನೊಬ್ಬರ ಹತ್ರ ಇನ್ನು ಕೊಡು ಅಂತೇಳಿ ತೆಗೆದುಕೊಳ್ತೇವೆ. ಯಾಕೆಂದ್ರೆ ನಮ್ಮ ಊರಿನ ಜನಕ್ಕೆ ಗೊತ್ತಾಗ್ಬೇಕು ಇದೇನಾಯ್ತು ರಾಷ್ಟ್ರಪತಿಯಿಂದ ಬಂತು ಅಂತ ಆಯ್ತು ಅಷ್ಟೇ. ವಿನಃ ಅಲ್ಲಿದ್ದಂತಹ ಜನಗಳಿಗೆ ನಾವು ಯಾರೋ, ಅವ್ರಿಗೆ ನಮ್ಗೆ ಯಾರೋ, ನಮ್ಗೆ ಅವರು ಯಾರೋ, ಯಾರಿಗೆ ಏನು ಪರಿಚಯನೇ ಇಲ್ಲ. ಸುಮ್ಮನೆ ಅವ ಕೊಟ್ಟ ಭಾವಚಿತ್ರ ಬಂದು ಇಟ್ಕೊಂಡು ಬಂದೇವಷ್ಟೇ. ನಿಜವಾಗಿ ಮೆರೆಯುವುದು ಎಲ್ಲಿ, ನಿಜವಾಗಿ ಮಾನ ಅಥವಾ ಅಪಮಾನ ಆಗುವುದು ಎಲ್ಲಿ? ಪರಿಚಿತರ ಮಧ್ಯದಲ್ಲಿ. ನಮ್ಗೆ ಅಪಮಾನ ಆಯ್ತೋ ಅದಕ್ಕಿಂತ ದೊಡ್ಡ ಅಪಮಾನ ಬೇರೆ ಇಲ್ಲ. ಪರಿಚಿತರ ಮಧ್ಯದಲ್ಲೇ ಸನ್ಮಾನ ಆಯ್ತೋ ಅದಕ್ಕಿಂತ ದೊಡ್ಡ ಸನ್ಮಾನ ಬೇರೆ ಇಲ್ಲ. ಅದೇ ರೀತಿಯಲ್ಲಿ ಈಗ ದ್ರೌಪದಿಯನ್ನು ಎಳ್ಕೊಂಡು ಬಂದು ಈ ಸಭೆಯ ಮುಂದೆ ಮಾಡತಕ್ಕಂಥ ಅಪಮಾನ ಉಂಟಲ್ಲ, ಇದು ಭಾರಿ ಅಪಮಾನ. ಯಾಕೆ? ದ್ರೌಪದಿಯ ಬಗ್ಗೆ ಚೆನ್ನಾಗಿ ತಿಳಿದಿರುವ ಜನರೇ ಇರುವುದಲ್ಲಿ. ಭೀಷ್ಮ ಪ್ರಭೃತಿ ರಾಜರುಗಳೆಲ್ಲ ದ್ರೌಪದಿಯನ್ನು ಬಹಳ ಎತ್ತರದಲ್ಲಿ ಕಂಡಿರತಕ್ಕಂಥ ವ್ಯಕ್ತಿಗಳು. ದ್ರೌಪದಿ ಅಂತಂದ್ರೆ ಸಾಮಾನ್ಯ ಹೆಣ್ಮಗಳು ಅಂತ ಭಾವಿಸಿದವರೇ ಅಲ್ಲ, ಮಹಾ ತೂಕದ ಹೆಣ್ಮಗಳು ಅಂತ. ಹಿರಿಯರೊಂದು ಮಾತಂದ್ರು, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಾವಂತೆ. ಅದರಲ್ಲಿ ನಮ್ಮಂಥವರೇ ನಿಮ್ಮಂಥವರಿಗೆ ಸಾವು ಅಂತಂದ್ರೆ ದೇಹದಿಂದ ಪ್ರಾಣ ಹೋಗುವುದೇ ಸಾವು ಅಷ್ಟೇ. ಆದರೆ ದೊಡ್ಡವರಿಗೆ ಸಾವು ಅಂತಂದ್ರೆ ದೇಹದಿಂದ ಪ್ರಾಣ ಹೋಗಬೇಕಾಗಿಲ್ಲ, ಅವರನ್ನು ಹಾಗೆ ಕೂಡಿಸಿ ಮಂಗಳಾರತಿ ಮಾಡಿದರೆ ಸಾಕು, ಪ್ರಾಣ ಹೋದಂತೆ. ಮಂಗಳಾರತಿ ಮಾಡೋದಂದ್ರೆ ಅಪಮಾನ ಮಾಡುವುದು ಅಂತ ಅರ್ಥ. ಅದಕ್ಕಿಂತ ದೊಡ್ಡ ಪ್ರಾಣ ಹೋಗುವಿಕೆ ಬೇರೆ ಇಲ್ಲ. ದ್ರೌಪದಿ ಮಹಾನ್ ಚೇತನ, ಭಾರಿ ದೊಡ್ಡ ಚೇತನ. ಅವಳ ಮಹತ್ವ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅಂತಹ ದ್ರೌಪದಿಯನ್ನು ತುಂಬಿದ ಸಭೆಗೆ ಬಂದು ಎಳ್ಕೊಂಡು ಬಂದು ಅಪಮಾನ ಮಾಡುವುದುಂಟಲ್ಲ, ಅದಕ್ಕಿಂತ ದೊಡ್ಡ ಹಿಂಸೆ ದ್ರೌಪದಿಗೆ ಮತ್ತೊಂದಿಲ್ಲ. ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಕಲಿಯುಗದಲ್ಲಿ ಬಹಳಷ್ಟು ತಿಳಿದವರು ಸೇರಿಕೊಂಡಿರುವಾಗ, ವೇದ ಅಂದ್ರೆ ಏನು ಅಂತ ಚೆನ್ನಾಗಿ ತಿಳಿದ ಜನ ಭೂಮಿಯಲ್ಲಿ ಸೇರಿಕೊಂಡಿರುವಾಗ, ವೇದ ಇಷ್ಟು ತೂಕವುಳ್ಳದ್ದು, ಇಂಥ ಅರ್ಥಗರ್ಭಿತವಾದ ಮಾತನ್ನು ಕೊಡುತ್ತೆ ಅಂತ ತಿಳಿದವರ ಮಧ್ಯದಲ್ಲಿ ವೇದವನ್ನು ಹಿಡ್ಕೊಂಡು ಬಂದು ಯಾರೋ ಒಬ್ಬ ವ್ಯಕ್ತಿ ವೇದಕ್ಕೆ ಹೀಗರ್ಥ 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 ಅಂತ ಹೇಳಲಿಕ್ಕೆ ಶುರು ಮಾಡಿದ್ರೆ ಅದು ವೇದಕ್ಕೆ ಅಪಮಾನ ಮಾಡಿದಂತೆ. ಸಜ್ಜನರೆಲ್ಲ ಅಲ್ಲಿ ಕೂತವರ ಅರ್ಥವನ್ನು ಕೇಳಿಸಿಕೊಂಡ್ರು ಏನ್ ಮಾಡ್ತಾರೆ, ಎಲ್ಲ ತಲೆ ತಗ್ಗಿಸ್ತಾರೆ. ವೇದಕ್ಕೆ ಇದು ಅರ್ಥ ಅಲ್ಲದಿರುವಾಗ ಇದನ್ನು ಹೇಳ್ತಾ ಇದ್ದಾನಲ್ಲ, ತಿಳಿಯದವರು ವೇದದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಸಜ್ಜನರು ತಲೆ ತಗ್ಗಿಸ್ತಾರೆ. ಅದೇ ಧಾಟಿ ಅಲ್ಲಿ ನಡೆದದ್ದು, ಕಲಿಯುಗದಲ್ಲಿ ಭೂಮಿಯಲ್ಲಿ ನಡೆದದ್ದು ಒಂದೇ ತೆರನಾಗಿತ್ತು. ಹಾಗಾದ್ರೆ ಸೂತ ದ್ರೌಪದಿಯನ್ನು ಹಿಡ್ಕೊಂಡು ಬರಲಿಕ್ಕೆ ಅಸಮರ್ಥನಾದಾಗ ದುಶ್ಯಾಸನನ್ನು ಕಳಿಸಿ ಅವಳನ್ನು ಕರ್ಕೊಂಡು ಬಂದ. ಯಾರೋ ಜುಜುಬಿಗಳು ವೇದ ಹಿಡ್ಕೊಂಡು ಬಂದು ಏನೋ ಅಪಾರ್ಥ ಮಾಡಲಿಕ್ಕೆ ಶುರು ಮಾಡಿದ್ರೆ, ಏನೇನೋ ಅರ್ಥ ಹೇಳಲಿಕ್ಕೆ ಶುರು ಮಾಡಿದ್ರೆ, ಸಭೆಯಲ್ಲಿ ಕೂತವರು ಒಬ್ಬ ಧೈರ್ಯದಲ್ಲಿ ಎದ್ದು ನಿಂತು ಪ್ರತಿಭಟಿಸ್ತಾನೆ. ತಪ್ಪು ಹೇಳ್ತಾ ಇದ್ದಿ ನೀನು ಅಂತ ಪ್ರತಿಭಟಿಸ್ತಾನೆ. ತಪ್ಪು ಹೇಳ್ತಾ ಇದ್ದಿ ಅಂತ ಪ್ರತಿಭಟಿಸ್ಕೊಳ್ಳಿ ಅರ್ಥ ಹೇಳಲಿಕ್ಕೆ ಶುರು ಮಾಡಿ ತತ್ತರಿಸಲಿಕ್ಕೆ ಶುರು ಮಾಡಿ. ಒಬ್ಬ ಯಾರೋ ಒಬ್ಬ ಬಹಳ ತೀಕ್ಷ್ಣವಾದ ಒಬ್ಬ ಜೋರು ದೊಡ್ಡ ಶಾಲು ಹಾಕಿಕೊಂಡು ಬಹಳ ನಾಮ ಹಾಕಿಕೊಂಡು ಒಬ್ಬ ವ್ಯಕ್ತಿ ವೇದ ಪುಸ್ತಕ ಹಿಡ್ಕೊಂಡು ವೇದಿಕೆಗೆ ಬಂದು ಭಾರೀ ವೇದದ ಅರ್ಥ ಸಂಸ್ಕೃತದಲ್ಲೇ ಭಾರಿ ಭಾರಿ ಶಬ್ದಗಳನ್ನು ಪ್ರಯೋಗ ಮಾಡಲಿಕ್ಕೆ ಶುರು ಮಾಡಿದರೆ ನಾವು ಸಭೆಯಲ್ಲಿ ಕೂತವರು ತೆಪ್ಪಗೆ ಕೂಡ್ತೇವೆ. ಅವರು ದೊಡ್ಡ ಪಂಡಿತರು ಇರಬೇಕು, ತುಂಬ ಹೇಳ್ತಾ ಇದ್ದಾರೆ. ಏನಾದರೂ ತಪ್ಪು ಅಂತ ಹೇಳೋಣ ಅಂತಂದರೆ ಅವರು ಸರಿ ಉಂಟು ಅಂತ ಶುರು ಮಾಡಿದರೆ ಮತ್ತೆ ನನ್ನ ತತ್ತರಿಸೋ ಪ್ರಸಂಗ ಅಂತ ತೆಪ್ಪಗೆ ಕೂಡ್ತೇವೆ. ಅದೇ ರೀತಿಯಲ್ಲಿ ಅಂಥವರನ್ನು ಆರಿಸಿ ದುರ್ಯೋಧನ ಕಳಿಸಿದ್ದಾನಂತೆ ಭೂಮಿಗೆ. ಯಾರು ಬಂದು ವೇದಕ್ಕೆ ಅಪಾರ್ಥವನ್ನು ಹೇಳಿದಾಗ, ವೇದಕ್ಕೆ ತಪ್ಪು ಅರ್ಥವನ್ನು ಹೇಳಿದಾಗ, ಇದು ತಪ್ಪು ಅಂತ ಹೇಳುವ ಜನ ಇರಬಾರದು, ಅಂತಹ ವ್ಯಕ್ತಿಗಳನ್ನು ಕಳಿಸಿಕೊಟ್ಟಿದ್ದಾನೆ. ಆ ವ್ಯಕ್ತಿಯ ಉಪನ್ಯಾಸ ಕೇಳಿಯೇ ಲೋಕದ ಜನ ಎಲ್ಲ ಏ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಮಾರು ಹೋದ್ರಂತೆ. ಹಾಗಾದ್ರೆ ವೇದವನ್ನು ಹಿಡ್ಕೊಂಡು ಬರುವಾಗಲೇ ಭೂಮಿಯಲ್ಲಿ ಅಪಮಾನ ಮಾಡಿಕೊಂಡೇ ಬಂದರು ಹೇಗೋ, ಅದೇ ರೀತಿಯಲ್ಲಿ ಹಸ್ತಿನಾವತಿಯ ಸಭೆಗೆ
ದ್ರೌಪದಿಯನ್ನು ದುಶ್ಯಾಸನ ಹೇಳ್ಕೊಂಡು ಬರುವಾಗಲೇ ಅಪಮಾನ ಮಾಡಿಕೊಂಡು ಬಂದ. ಪ್ರಾಯಶಃ ಸೂತ ತಾನೇನಾದರೂ ದ್ರೌಪದಿಯನ್ನು ಹಿಡ್ಕೊಂಡು ಬರ್ತಿದ್ದರೆ ದಾರಿಯಲ್ಲಿ ಯಾರಾದರೂ ತಡೀತಿದ್ರು ಕಾಣುತ್ತೆ. ಎಲ್ಲಿ ಕರ್ಕೊಂಡು ಹೋಗ್ತೀವಿ, ಒಳಗೆ ಬಿಡು, ಪಾಪ ಸೂತ ತತ್ತರಿಸ್ತಾನೆ, ದ್ರೌಪದಿಯಲ್ಲೇ ಬಿಟ್ಟು ಬರ್ತಾನೆ. ಅದಕ್ಕೆ ತೀಕ್ಷ್ಣವಾದ ವ್ಯಕ್ತಿ, ಪ್ರಬಲನಾಗಿರತಕ್ಕಂಥ ವ್ಯಕ್ತಿ ದುಶ್ಯಾಸನನ್ನು ಕಳಿಸಿ ಅವನು ಹೋಗಿ ದ್ರೌಪದಿಯ ತಲೆಗೆ ಕೈ ಹಾಕಿದ, ಶಿರಸ್ಸಿಗೇನೆ ಕೈ ಹಾಕಿದ. ವೇದದ ಪ್ರಧಾನ ಭಾಗ ಉತ್ತಮಾಂಗಕ್ಕೇನೆ ಕೈ ಹಾಕಿದ. ದ್ರೌಪದಿ ವೇದಾಭಿಮಾನಿನಿ, ಉತ್ತಮಾಂಗ ತಲೆ, ತಲೆಗೇನೆ ಕೈ ಹಾಕಿದ. ಅದೇ ರೀತಿಯಲ್ಲಿ ವೇದದ ಬಗ್ಗೆ ಅಪಪ್ರಚಾರ ಮಾಡಲಿಕ್ಕೆ ಬಂದ ಆಚಾರ್ಯರುಗಳೆಲ್ಲ ಕೆಲವರು ಏನು ಮಾಡಿದ್ರು, ಉತ್ತಮಾಂಗಕ್ಕೆ ಕೈ ಹಾಕಿದ್ರು. ಸಮಗ್ರ ವೇದಾಭಿಮಾನಿನಿ, ಸಮಸ್ತ ವೇದಗಳೇ ಒಂದು ಹೆಣ್ಣುಮಗಳು ಅಂತ ಇಟ್ಟುಕೊಂಡ್ರೆ ಅವಳ ತಲೆ ಭಾಗದಲ್ಲಿ ಇರುವುದು ಯಾವುದು ಗೊತ್ತಾ, ಉಪನಿಷತ್ತುಗಳು. ಕೈ ಭಾಗದಲ್ಲಿ ಯಜುರ್ವೇದ, ಯಾಕೆ ಯಜುರ್ವೇದ ಅದು ಕೆಲಸವನ್ನೇ ಹೇಳುದು, ಹಾಗೆ ಮಾಡು ಹೀಗೆ ಮಾಡು, ಆ ಹುತಿ ಕೊಡು ಈ ಹತ್ತಿ ಕೊಡು, ಕೈ ಇರುವುದು ಕೆಲಸಕ್ಕೇನೆ. ಕೈಯ ಜಾಗದಲ್ಲಿ ಯಜುರ್ವೇದವನ್ನು ಇಟ್ಟುಕೊಂಡರೆ ತಲೆಯ ಭಾಗದಲ್ಲಿ ಉಪನಿಷತ್ತನ್ನು ಇಟ್ಟುಕೊಂಡರು. ಎಲ್ಲಿಗೆ ಕೈ ಹಾಕಿದ್ದು, ಬೇರೆ ಆಚಾರ್ಯರು ಎಲ್ಲಿಗೆ ಕೈ ಹಾಕಿದ್ದು, ದ್ರೌಪದಿಯ ತಲೆಗೆ, ಅಂದರೆ ಉಪನಿಷತ್ತಿಗೇನೆ ಕೈ ಹಾಕಿ. ಅವರು ಋಗ್ವೇದಕ್ಕೆ ಅರ್ಥ ಮಾಡಲಿಕ್ಕೆ ಹೋಗಿಲ್ಲ, ಯಜುರ್ವೇದ ಏನರ್ಥ ಹೇಳುತ್ತೆ ಅಂತ ಹೇಳಲಿಕ್ಕೆ ಹೋಗಿಲ್ಲ, ಸಾಮವೇದಕ್ಕೆ ಯಾವ ರಾಗ ಅಂತ ಕೊಡ್ಲಿಕ್ಕೆ ಹೋದದ್ದಲ್ಲ, ಅವರು ಉಪನಿಷತ್ತನ್ನೇ ಹಿಡ್ಕೊಂಡದ್ದು. ಉಪನಿಷತ್ತಿಗೆ ಹೀಗರ್ಥ, ಅಹಂ ಬ್ರಹ್ಮಾಸ್ಮಿ ಇದು ಉಪನಿಷತ್ತಿನ ವಾಕ್ಯ, ತತ್ತ್ವಮಸಿ ಇದು ಉಪನಿಷತ್ತಿನ ವಾಕ್ಯ, ಪ್ರಜ್ಞಾನಂ ಬ್ರಹ್ಮ ಇದು ಉಪನಿಷತ್ತಿನ ವಾಕ್ಯ, ನೇಹನಾನಾಸ್ತಿ ಕಿಂಚನ ಇದು ಉಪನಿಷತ್ತಿನ ವಾಕ್ಯ. ಯಾವುದೇ ಋಗ್ವೇದದ ಸೂಕ್ತ ಹಿಡ್ಕೊಂಡು ಅವರು ಈ ಸೂಕ್ತಕ್ಕೆ ಹೀಗರ್ಥ ಅಂತ ಹೇಳಲೇ ಇಲ್ಲ, ತಲೆಗೆ ಕೈ ಹಾಕಿದ್ದು. ದುಶ್ಯಾಸನ ತಲೆಗೆ ಕೈ ಹಾಕಿ ದ್ರೌಪದಿಯನ್ನು ಹೇಳ್ಕೊಂಡು ಬಂದದ್ದು. ಅದೇ ರೀತಿ ವೇದಾಭಿಮಾನಿ ದೇವತೆಯ ತಲೆಯ ಭಾಗದಂತೆ ಉಪನಿಷತ್ತಿಗೇನೆ ಕೈ ಹಾಕಿ ಹೇಳ್ಕೊಂಡು ಭೂಮಿಗೆ ಬಂದು ದ್ರೌಪದಿಯನ್ನು ಯದ್ವಾ ತದ್ವ ಜಗ್ಗಾಡಿ ಎಳೆದು ಹೀಗರ್ಥ ಹಾಗರ್ಥ ಅಂತ ನಾನಾ ರೀತಿಯಲ್ಲಿ ಇಲ್ಲ ಸಲ್ಲದ ಅರ್ಥವನ್ನು ಕೊಟ್ಟು ವೇದಕ್ಕೆ ಅಪಮಾನ ಮಾಡಿದ್ರು ಕಲಿಯುಗದಲ್ಲಿ. ಹೇಗೆ ಅಂದರೆ ದ್ರೌಪದಿಗೆ ದುರ್ಯೋಧನ ದುಶ್ಯಾಸನನ ಮೂಲಕ ಅಪಮಾನ ಮಾಡಿದಂತೆ. ದ್ರೌಪದಿ ಹೇಗಿದ್ದಾಳೆ, ದ್ರೌಪದಿ ಆವಾಗ ಯಾವ ಅವಸ್ಥೆಯಲ್ಲಿದ್ದಳು, ದುಶ್ಯಾಸನ ಹೇಳ್ಕೊಂಡು ಬರುವಾಗ ಯಾವ ಅವಸ್ಥೆಯಲ್ಲಿದ್ದಳು ಉಲ್ಲೇಖ ಕೊಡ್ತಾರೆ ಶಾಸ್ತ್ರಕಾರರು. ಸಮಾಹೃತ ರಜಸ್ವಲ ಸಭಾಂ ಯಾರು ಅಯುಗ್ಮವಾಸಸಿ. ಯದ್ಯಪಿ ಸಾಮಾನ್ಯವಾಗಿ ಎಲ್ಲರಿಗೂ ಕ್ರಮ ಏನು ಅಂತಂದರೆ ಎರಡು ಬಟ್ಟೆ ಉಳ್ಳವರಾಗಬೇಕು ಅಂತಲೇ ನಿಯಮ, ಉಡ್ಲಿಕ್ಕೊಂದು ಹೆಗಲಿಗೊಂದು. ಹೆಣ್ಮಕ್ಕಳೂ ಕೂಡ ಹೆಗಲಿಗೊಂದು ಬಟ್ಟೆ ಹಾಕ್ಕೊಳ್ಬೇಕು ಅಂತ ಉಂಟಂತೆ. ಆದ್ರಿಂದಲೇ ಲಕ್ಷ್ಮೀ ಶೋಭಾನದಲ್ಲಿ ವಾದಿರಾಜರು ಮದುಮಗಳು ಲಕ್ಷ್ಮಿಯನ್ನು ಕರ್ಕೊಂಡು ಬರುವಾಗ ಮದುವೆ ಮಂಟಪಕ್ಕೆ ಒಂದು ಮಾತಂದ್ರಲ್ಲೋ, ದೇವಾಂಗ ಪಟ್ಟೆಯ ಮೇಲು ಹೊದಿಕೆಯ ಬಾವೆ ಮಹಾಲಕ್ಷ್ಮಿ ಧರಿಸಿದಳೆ. ಒಂದು ವಸ್ತ್ರ ಹುಟ್ಟಿದ್ದಾಳೆ ತಾನೇ, ಒಂದು ರೇಷ್ಮೆ ಹುಟ್ಟಿದ್ದಾಳೆ ತಾನೇ, ಕುಪ್ಪಸ ತೊಟ್ಟಿದ್ದಾಳೆ, ಎಲ್ಲ ಹಾಕಿಕೊಂಡಿದ್ದಾಳೆ, ಆದರೆ ಮತ್ತೊಂದು ಹೆಗಲಿಗೆ ಇನ್ನೊಂದು ಬಟ್ಟೆ ಹಾಕಿಕೊಂಡಿದ್ದಾಳೆ. ಏನದು? ಅದು ದೇವಾಂಗ ಪಟ್ಟೆ. ದೇವಾಂಗ ಪಟ್ಟೆ ಅಂದರೆ, ದೇವಾಂಗ ಪಟ್ಟೆ ಅಂದರೆ ಉತ್ತಮ ಮಟ್ಟದ ರೇಷ್ಮೆ ಅಂತ ಅರ್ಥ. ರೇಷ್ಮೆ ನೇಯುವುದು ನಿಜವಾಗಿ ಯಾರು ಗೊತ್ತಾ, ಆ ನೇಯುವವ್ರದ್ದೇ ಒಂದು ಜಾತಿ ಉಂಟು, ಆ ಜಾತಿಗೆ ದೇವಾಂಗ ಜಾತಿ ಅಂತ ಕರೀತಾರೆ. ಅವರೇ ನೇಯ್ದಾಗ ಅದು ಚೆನ್ನಾಗಿರುತ್ತೆ ರೇಷ್ಮೆ, ಉತ್ತಮ ಮಟ್ಟ. ಉತ್ತಮ ಮಟ್ಟದ್ದು, ಮಧ್ಯಮ ಮಟ್ಟದ್ದು, ಅಧಮ ಮಟ್ಟದ್ದು ಅಂತ ನಾನಾ ರೀತಿ ಉಂಟಲ್ಲ. ಉತ್ತಮ ಮಟ್ಟದ ರೇಷ್ಮೆ ಅಂದರೆ ದೇವಾಂಗ ಜನಾಂಗದವರು ನೇಯ್ದಂತಹ ರೇಷ್ಮೆ ಉಂಟಲ್ಲ, ಉತ್ತಮ ಮಟ್ಟದ ರೇಷ್ಮೆ. ಅದನ್ನು ಉತ್ತಮ ಮಟ್ಟದ ರೇಷ್ಮೆ ಅಂತ ತಿಳಿಸಲಿಕ್ಕೆ ಇನ್ನು ಉತ್ತಮ ಮಟ್ಟದ್ದು ಅಂತ ಇಷ್ಟೇ ಹೇಳಿಬಿಟ್ರೆ ಎಷ್ಟು ಉತ್ತಮ ಅಂತ ಪುನಃ ಪ್ರಶ್ನೆ ಮಾಡ್ತೀರಿ. ಅದಕ್ಕೆ ದೇವಾಂಗ ಪಟ್ಟೆ ಅಂತಂದು ಬಿಟ್ಟರೆ ಅದಕ್ಕಿಂತ ಉತ್ತಮ ಇನ್ನೊಂದಿಲ್ಲ ಅಂತ ಅರ್ಥ. ಅಂತೂ ಲಕ್ಷ್ಮಿಯನ್ನು ಮದುವೆ ಮಂಟಪಕ್ಕೆ ತರುವಾಗ ಅವಳ ಹೆಗಲಿಗೊಂದು ಬಟ್ಟೆ ಹಾಕಿಯೇ ಹಿಡ್ಕೊಂಡು ಬಂದಿದ್ದಾರೆ. ಹಿರಿಯರೊಂದು ಮಾತಂದದ್ದುಂಟು, ಲಂಕೆಯಲ್ಲಿ ಸೀತೆಯ ಚಿತ್ರಣ, ಎರಡು ಚಿತ್ರಣ ತೆಗೆದುಕೊಳ್ಳೋಣ, ಒಂದು ಲಕ್ಷ್ಮ ಎರಡು ರೂಪಗಳನ್ನು ಚಿತ್ರಿಸ್ತಾ ಇದ್ದಾರೆ. ರಾಮಾಯಣನ ಚಿತ್ರಣ ಕೊಡುತ್ತೆ, ಈಚೆ ಭಾರತವು ಚಿತ್ರಣ, ಈಚೆ ಭಾಗವತವು ಚಿತ್ರಣ ಕೊಡುತ್ತೆ. ರಾಮಾಯಣ ಸೀತೆಯ ಬಗ್ಗೆ ಚಿತ್ರಣ ಕೊಡುವಾಗ ಏನು ಕೊಟ್ಟಿತು, ಒಂದೇ ಬಟ್ಟೆ ಉಳ್ಳವಳು ಅಶೋಕವನದಲ್ಲಿ ಸೀತೆ ಇದ್ದಳು ಅಂತವಳನ್ನು ಹನುಮಂತ ಕಂಡ ಅಂತ. ಒಂದೇ ಬಟ್ಟೆ ಒಂದೇ ಜಡೆ, ಯಾಕೆ, ಪತಿಯಿಂದ ದೂರ ಆಗಿದ್ದಾಳೆ ಆದ್ದರಿಂದ.
ಈಗ ಇವಳು ಲಕ್ಷ್ಮಿ ಪತಿಯ ಸಮೀಪಕ್ಕೆ ಬರ್ತಾ ಇದ್ದಾಳೆ. ಆದ್ದರಿಂದ ಪತಿ ಸಮೀಪದಲ್ಲಿ ಇದ್ದಾನೆ ಎನ್ನುವುದಕ್ಕೆ ದ್ಯೋತಕವಾದ ಎರಡು ಬಟ್ಟೆ, ಪತಿ ದೂರದಲ್ಲಿದ್ದಾನೆ ಎನ್ನುವುದಕ್ಕೆ ಶೋಕ ಸೂಚಕವಾದ ಒಂದು ಬಟ್ಟೆ. ಸದ್ಯ ಈಗ ದ್ರೌಪದಿ ಅಯುಗ್ಮವಾಸಸಿ ಒಂದು ಬಟ್ಟೆಯಲ್ಲಿದ್ದಾಳೆ, ಯಾಕೆ ಪತಿಗಳು ತನ್ನಿಂದ ದೂರ ಆಗಿದ್ದಾರೆ ಎನ್ನುವುದನ್ನೇ ಸೂಚನೆ ಮಾಡ್ತಾ ಇದ್ದಾಳೋ ಏನೋ. ರಜಸ್ವಲ ತಾನು ಶುದ್ಧಿಯಲ್ಲಿಲ್ಲ, ಮೈಲಿಗೆಯಲ್ಲಿದ್ದಾಳೆ, ಒಂದು ವಸ್ತ್ರದಲ್ಲಿದ್ದಾಳೆ. ಇಂತಹ ದ್ರೌಪದಿಯ ಅವಸ್ಥೆ ಏನು ಅಂತ ನೋಡಿಲ್ಲ. ದುಶ್ಯಾಸನ ಹೋದ, ದ್ರೌಪದಿಯನ್ನು ಹಿಡ್ಕೊಂಡು ಎಳ್ಕೊಂಡು ಬಂದೇ ಬಿಟ್ಟ, ಸಭೆಯ ಮುಂದೆ ನಿಲ್ಲಿಸಿದ. ಮೊದಲೇ ಕಲಿಯುಗ ಬರುತ್ತೆ ಅಂತನ್ನುವಾಗ ವೇದ ತಾನು ಹಾಗೆಯೇ ಇರುತ್ತೆ ಅಂತಾರೆ. ತಾನು ಸ್ವಚ್ಛವಾಗಿ ಪೂರಾ ಸ್ವಚ್ಛವಾಗಿ ಇರುವುದು ಯಾವಾಗ ಅಂದರೆ ಕೃತಯುಗದಲ್ಲಿ. ಏನು ಆವಾಗ ಇನ್ನೊಂದರ್ಥ ಹೊರಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ಮಾತಿನಲ್ಲಿ ಸ್ವಚ್ಛತೆ ಯಾವಾಗ, ಎರಡೆರಡು ಅರ್ಥ ಇಟ್ಟುಕೊಂಡು ಒಬ್ಬನಿಗೆ ನೋವಾಗುವಂತೆ ಮತ್ತೊಬ್ಬನಿಗೆ ಒಳ್ಳೆಯದಾಗುವಂತೆ ಎರಡೆರಡು ಅರ್ಥ ಇಟ್ಟುಕೊಂಡು ಆಡುವತಕ್ಕಂಥ ಮಾತುಂಟಲ್ಲ, ಅದು ಎರಡು ನಾಲಿಗೆಯ ಮಾತು, ಅದಷ್ಟು ಸ್ವಾರಸ್ಯ ಇರುವುದಿಲ್ಲ, ನಂಬಲಿಕ್ಕೆ ಬರುವುದಿಲ್ಲ. ಮತ್ತೆ ಹೇಗಿರಬೇಕು ಮಾತು ಸ್ವಚ್ಛ ಅಂದರೆ, ಒಂದು ಮಾತು ಆಡಿದರೆ ಅದೇ ಅರ್ಥವನ್ನು ಕೊಡಬೇಕದು. ಹಾಗೆ ಹೀಗೆ ಏನು ಮಾಡಿದ್ರೆ ಇನ್ನೊಂದು ಅರ್ಥ ಬರತಕ್ಕಂಥ ಪ್ರಸಂಗ ಕೊಡುದು. ನೇರವಾದ ಮಾತು, ಸ್ವಚ್ಛವಾದ ಮಾತು. ಯುಗ ಸರಿದಂತೆ ಸರಿದಂತೆ ವೇದದಿಂದ ಬರತಕ್ಕಂತಹ ಮಾತುಗಳು ಎರಡೆರಡಾಗುವ ಪ್ರಸಂಗ ಬಂತು. ವೇದ ತಾನು ಒಂದೇ ಅರ್ಥ ಕೊಡುವುದಾದರೂ ವೇದಕ್ಕೆ ಅರ್ಥ ಹಚ್ಚುವವರು ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಅರ್ಥ ಹಚ್ಚಲಿಕ್ಕೆ ಶುರು ಮಾಡಿದರು. ಶುರು ಮಾಡಿ ವೇದಕ್ಕೆ ಒಂದು ರೀತಿಯ ಮಾಲಿನ್ಯದಂತೆ ಕೊಟ್ಟರು. ಹಾಗಾದರೆ ಯುಗಗಳು ಸಂದಂತೆ ಸಂದಂತೆ ವೇದ ತಾನು ಮಲಿನದಂತೆ ತೋರಿಸಿಕೊಟ್ಟಿತು, ದ್ರೌಪದಿ ತಾನು ಮಲಿನಳಾಗಿ ತೋರಿಸಿಕೊಟ್ಟಂತೆ. ದ್ರೌಪದಿ ಆ ಕ್ಷಣದಲ್ಲಿ ಮಲಿನಳಾಗಿದ್ದರು. ಯಾಕೆ, ಮುಂದೆ ಕಲಿಯುಗ ಬರುವಾಗ ವೇದ ತಾನು ಸಂಶಯ ರೂಪದಲ್ಲಿ ಅರ್ಥ ಕೊಡುತ್ತೆ. ಒಬ್ಬ ವ್ಯಕ್ತಿ ಸಂಶಯ ಬರುವಂತೆ ಮಾತಾಡಿದರೆ ಅವನ ಮಾತಿಗೆ ಯಾರು ಬೆಲೆ ಕೊಡುವುದಿಲ್ಲ, ಅವನ ಮಾತಿನಲ್ಲಿ ಸ್ವಚ್ಛತೆ ಇಲ್ಲ, ಅವನ ಮಾತಿನಲ್ಲಿ ನೇರ ಇಲ್ಲ, ನೇರ ಮಾತಿಲ್ಲ, ವಕ್ರವಾಗಿ ಮಾತಾಡ್ತಾನೆ, ಸಂಶಯ ಸಹಿತವಾಗಿ ಮಾತಾಡ್ತಾನೆ, ಅವರಿಗೂ ಬೇಸರ ಆಗಬಾರ್ದು ಇವರಿಗೂ ಬೇಸರ ಆಗಬಾರ್ದು ಮಾತಾಡ್ತಾನೆ, ಮಾತು ಸರಿ ಇಲ್ಲ ಅಂತಾರಲ್ಲ, ಅದೇ ರೀತಿ ವೇದ ಸಂಶಯದ ರೀತಿಯಲ್ಲಿ ಮಾತಾಡುವಂತೆ ತೋರಿದ್ದು ಯಾವಾಗ ಅಂದರೆ ಕಲಿಯುಗ ಸಮೀಪ ಬರುವಾಗ ಬರುವಾಗ. ಹಾಗಾದರೆ ವೇದವೂ ಮಲಿನದಂತೆ ಆಗಿದೆ, ದ್ರೌಪದಿಯೂ ಮಲಿನದಂತೆ ಇದ್ದಾಳೆ ಅಂತ ದ್ರೌಪದಿಯನ್ನು ದುಶ್ಯಾಸನ ಹಿಡ್ಕೊಂಡು ಬಂದ. ಇಂತಹ ವೇದವನ್ನು ಮಣಿಮಂತ ತಾನು ಹಿಡ್ಕೊಂಡು ಧರೆಗೆ ಬಂದ. ಧರೆಯಲ್ಲಿ ವೇದಕ್ಕೆ ಅಪಮಾನ ಮಾಡಿದ, ಸಭೆಯಲ್ಲಿ ದ್ರೌಪದಿಗೆ ದುಶ್ಯಾಸನ ಅಪಮಾನ ಮಾಡಿದ. ಅಂತಹ ವೇದ ಕಲಿಯುಗದಲ್ಲಿ ನಮ್ಮ ಮುಂದೆ ನಿಂತಿದೆ, ನಾವೀಗವಳನ್ನು ಸ್ವಚ್ಛ ಮಾಡಬೇಕು. ಅಂತಹ ದ್ರೌಪದಿ ಭೀಷ್ಮಾದಿಗಳ ಮುಂದೆ ನಿಂತಿದ್ದಾಳೆ, ಯಾರು ಮಾತಾಡ್ತಾ ಇಲ್ಲ, ಅವಮಾನ ನಡೀತಾನೇ ಉಂಟು, ಯಾರು ಮಾತಾಡ್ತಾ ಇಲ್ಲ. ಬಹಳಷ್ಟು ವರ್ಷ ವೇದಕ್ಕೆ ಅಪಮಾನ ನಡೆಯಿತು ಕಲಿಯುಗದಲ್ಲಿ, ಯಾರು ಮಾತಾಡಿಲ್ಲ. ಯಾರು ಮಾತಾಡದಿರುವಾಗ ದೇವರು ಆಲೋಚನೆ ಮಾಡಿ ಸ್ವಲ್ಪ ಹೋಗಿ ಮಾತಾಡು ಅಂತ ವಾಯುದೇವರನ್ನು ಕಳಿಸಿಕೊಟ್ಟ ಅಂತಾರೆ. ಅದೇ ರೀತಿಯಲ್ಲಿ ಅಲ್ಲಿ ವಾಯುದೇವರನ್ನು ಕಳಿಸಿಕೊಟ್ಟ, ಇಲ್ಲೀಗ ಸ್ವಯಂ ವೇದವೇ ತಾನು ಮಾತಾಡಲಿಕ್ಕೆ ತೊಡಗಿದೆ, ವೇದಾಭಿಮಾನಿನಿ ಮಾತಾಡಲಿಕ್ಕೆ ತೊಡಗಿದ್ದಾಳೆ, ದ್ರೌಪದಿ ಮಾತಾಡಲಿಕ್ಕೆ ತೊಡಗಿದ್ದಾಳೆ. ಅಧರ್ಮ ಏಷಃ ಭವದ್ವಿದೈಹಿ ನ ವಾರ್ಯತೆ. ಸಭೆಯಲ್ಲಿ ಅನ್ಯಾಯ ನಡೀತಾ ಉಂಟಲ್ಲ, ಧರ್ಮಿ ಬಿಹಿ, ನೀವು ಧಾರ್ಮಿಕರಲ್ವೋ, ಧಾರ್ಮಿಕರಾದ ನೀವು ಈ ಅಧರ್ಮವನ್ನು ತಡೀಬೇಕಿತ್ತಲ್ಲ ಅಂತ ದ್ರೌಪದಿ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಏನಿದ್ರ ಅರ್ಥ, ಯಾವಾಗಲೂ ಕೂಡ ವೇದ ತಾನೇ ನೇರವಾಗಿ ಬಂದು ಹಾಗೆ ಮಾಡು ಹೀಗೆ ಮಾಡಬೇಡ ಅಂತ ವೇದ ಹೇಳುವುದಿಲ್ಲ. ಅದು ಕೂಡ ಕಲಿಯುಗದಲ್ಲಿ ವಿಶೇಷವಾಗಿ ವೇದವೇ ಬಂದು ನೀನು ಹೀಗಿರು ಹೀಗಿರಬೇಡ ಅಂತ ಹೇಳುವುದಿಲ್ಲ. ಮತ್ತೆ ಯಾರ ಮೂಲಕ ವೇದ ಹೇಳುತ್ತೆ, ಧರ್ಮಶಾಸ್ತ್ರಗಳ ಮೂಲಕ ವೇದ ಹೇಳುತ್ತೆ. ನಾವೇನಾದರೂ ಅನ್ಯಾಯ ಮಾಡ್ತಾ ಇದ್ರೆ ನಮ್ಮ ಅನ್ಯಾಯವನ್ನು ತಡೆಯುವುದು ಯಾವುದು ಗೊತ್ತೋ, ಧರ್ಮಶಾಸ್ತ್ರ. ಈ ದಿವಸ ನಮ್ಮಲ್ಲಿ ಇಂಥದ್ದೇ ವಿಚಾರ ಬಹಳಷ್ಟು ಬಂದಿದೆ, ಮೈಲಿಗೆ ಬಂತು. ಯಾರೋ ಒಬ್ಬ ಎಷ್ಟೋ ದೂರದ ಸಂಬಂಧಿ ಒಬ್ಬ ಸತ್ತ, ಏನು ಬಹಳಷ್ಟು ತಲೆಮಾರಿನ ಹಿಂದಿನವ ಸತ್ತ. ಆವಾಗ ನಮಗೆ ಸಂಶಯ ಬಂತು, ಎಷ್ಟು ದಿವಸ ಸೂತಿಗೆ ಆಚರಣೆ ಮಾಡಬೇಕು ಅಂತ ಸಂಶಯ ಬಂತು. ಹತ್ತು ದಿವಸನೋ, ಮೂರು ದಿವಸನೋ, ಅರ್ಧ ದಿವಸನೋ, ಒಂದು ದಿವಸನೋ, ಸ್ನಾನ ಮಾತ್ರವೋ ಅಂತ ಇದೆಲ್ಲ ಸಂಶಯ ಬಂದಾಗ, ಹಾಗಲ್ಲ ಹೀಗೆ ಹೀಗೆ ಮಾಡು ಹಾಗೆ ಮಾಡಬೇಡ ಅಂತ ನಮಗೆ ತಿಳಿಸಿಕೊಡುವುದು
ಧರ್ಮಶಾಸ್ತ್ರ. ಹಾಗಾದರೆ ಧರ್ಮಶಾಸ್ತ್ರ ನಮ್ಮನ್ನು ತಡೀಬೇಕು, ಇಲ್ಲ ಪ್ರವೃತ್ತರನ್ನಾಗಿ ಮಾಡಬೇಕು. ಅದು ಮಾಡಬೇಡ, ತಡೀಬೇಕು ಧರ್ಮಶಾಸ್ತ್ರ. ಹೀಗೆ ಮಾಡು ನಮ್ಮನ್ನು ಹೇಳಬೇಕು ಧರ್ಮಶಾಸ್ತ್ರ. ಆದರೆ ನಮ್ಮಲ್ಲಿ ಏನು ಚಾಲ್ತಿಯಲ್ಲಿ ಬಂತು, ಹೀಗೆ ಹೀಗೊಂದು ಪ್ರಸಂಗ ಬಂದಿದೆ, ವೇದ ಏನು ಹೇಳುತ್ತೆ ಅಂತ ಯಾರೂ ಕೇಳುವುದಿಲ್ಲ, ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದರೆ ನಮ್ಮಲ್ಲಿ ಪ್ರಶ್ನೆ ಬಂದದ್ದು. ಧರ್ಮಶಾಸ್ತ್ರ ಏನು ಹೇಳುತ್ತೆ ಒಂಚೂರು ನೋಡಿ ಹೇಳಿ ನನಗೆ ಅಂತಲೇ ಪ್ರಶ್ನೆ ಕೇಳ್ತಾರೆ ವಿನಃ ವೇದ ಏನು ಹೇಳಿ. ಹಾಗಾದರೆ ವೇದ ನೇರವಾಗಿ ಬಂದು ನಮಗೇನು ಹೇಳುವುದಿಲ್ಲ. ಅದೇ ವೇದಾಭಿಮಾನಿನಿ ದ್ರೌಪದಿ ಹೇಳ್ತಾ ಇದ್ದಾಳೆ ಸಭೆಯಲ್ಲಿ, ನೀವೆಲ್ಲ ಧರ್ಮಶಾಸ್ತ್ರದಂತೆ ಕೂತಿದ್ದೀರಲ್ಲ, ನೀವೆಲ್ಲ ಧಾರ್ಮಿಕರಲ್ವ, ಭೀಷ್ಮಾದಿಗಳನ್ನು ಕುರಿತು ಕೇಳ್ತಾ ಇದ್ದಾಳೆ, ನೀವೆಲ್ಲ ಧರ್ಮಶಾಸ್ತ್ರ ಬರೀಲಿಕ್ಕೆ ಬೇಕಾದ ತಾಕತ್ತುಳ್ಳವರಲ್ವೋ, ಸ್ವಯಂ ಧರ್ಮ ಅಧರ್ಮ ಏನು ಅಂತ ಗೊತ್ತಿದ್ದವರಲ್ವೋ, ಸ್ವಯಂ ಧರ್ಮಶಾಸ್ತ್ರ ಸ್ವರೂಪರಲ್ವೋ, ಸಭೆಯಲ್ಲಿ ಅನ್ಯಾಯ ನಡೀತಾ ಇರುವಾಗ, ಸಭೆಯಲ್ಲಿ ಅಧರ್ಮ ನಡೀತಾ ಇರುವಾಗ ಧರ್ಮಶಾಸ್ತ್ರಗಳು ಯಾಕೆ ಸುಮ್ಮನೆ ಕೂತಿದ್ದಾವೆ ಅಂತ ಒಂದು ಮಾತಿಟ್ಟು. ನಾನೇ ಬರಬೇಕೋ, ವೇದವೇ ಬರಬೇಕೋ ಪ್ರತಿಯೊಂದು ಸಂದರ್ಭದಲ್ಲಿಯೂ? ನಮಗೆ ಶಾಸ್ತ್ರದ ಮಾತು ಅರ್ಥ ಆಗದಿರುವಾಗ ದಾಸರುಗಳು ಬಂದರು, ಶಾಸ್ತ್ರದಲ್ಲಿದ್ದಂಥ ವಿಷಯಗಳು ಅದಕ್ಕೆ ಏನರ್ಥ ಅಂತ ಗೊತ್ತಾಗದಿರುವಾಗ ಮಧ್ಯವರ್ತಿಗಳಾಗಿ ಬಂದವರು ದಾಸರು. ಅದೇ ರೀತಿಯಲ್ಲಿ ವೇದದ ವಿಷಯಗಳು ಏನು ಅಂತ ಗೊತ್ತಾಗದಿರುವಾಗ ಅದನ್ನು ತಿಳಿಸಿಕೊಡಲಿಕ್ಕೆ ಬಂದದ್ದೇ ಧರ್ಮಶಾಸ್ತ್ರವು. ಧರ್ಮಶಾಸ್ತ್ರಗಳು ಬಂದು ಹಾಗಲ್ಲ ಹೀಗೆ ಅಂತ. ಅದೇ ರೀತಿಯಲ್ಲಿ ಧರ್ಮಶಾಸ್ತ್ರಗಳಂತೆ ಭೀಷ್ಮಾದಿಗಳು ಸಭೆಯಲ್ಲಿ ಕೂತಿದ್ದಾರೆ, ತಡೀತಾ ಇಲ್ಲ, ಅನ್ಯಾಯ ಆಗ್ತಾ ಇದ್ದದ್ದನ್ನು ತಡೀತಾ ಇಲ್ಲ. ಯಾಕೆ ತಡೆಯುವುದಿಲ್ಲ ಅಂತ, ವೇದ ಗದರಿಸುವುದು ಯಾರನ್ನು ಅಂತಂದರೆ ತಪ್ಪು ಮಾಡಿದವನನ್ನಲ್ಲ, ಧರ್ಮಶಾಸ್ತ್ರಗಳನ್ನು ತರಾಟೆಗೆ ತೆಗೆದುಕೊಳ್ತವೆ. ಆ ರೀತಿಯಲ್ಲಿ ಭೀಷ್ಮ ಧರ್ಮಶಾಸ್ತ್ರದಂತಿರುವ ಭೀಷ್ಮಾದಿಗಳನ್ನು ತರಾಟೆಗೆ ತೆಗೆದುಕೊಂಡು ನಡೀತಾ ಇರುವ ಅನ್ಯಾಯವನ್ನು ಯಾಕೆ ಪ್ರತಿಭಟಿಸುವುದಿಲ್ಲ ಅಂತ ಭೀಷ್ಮಾದಿಗಳಲ್ಲಿ ನೇರವಾಗಿ ದ್ರೌಪದಿ ತಾನು ಪ್ರಶ್ನೆ ಮಾಡಲಿಕ್ಕೆ ತೊಡಗಿದ್ದಾಳೆ. ತುಂಬ ಪ್ರಶ್ನೆ, ತಾನು ಕೇಳಬೇಕಾದ್ದನ್ನೆಲ್ಲ ಸಟ 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 ಅಂತ ಕೇಳ್ತಾ ಇದೆ. ಅವರೆಲ್ಲ ಇದನ್ನು ಕೇಳ್ತಾ ಇದ್ದಾರೆ, ಸುಮ್ಮನೆ ಸ್ತಬ್ಧರಾಗಿ ಕೂತು ಕೇಳ್ತಾ ಇದ್ದಾರೆ. ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸಿ ದ್ರೌಪದಿಯ ತಲೆಯನ್ನು ಹಿಡಿದು ಜಟಾದಲ್ಲಿ ಹಿಡಿದು ಎಳೆದುಕೊಂಡು ಸಭೆಗೆ ಬಂದಿದ್ದಾನೆ. ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ, ಕೃಪಾ, ಧೃತರಾಷ್ಟ್ರ, ಒಳ್ಳೆಯವರ ಪಟ್ಟಿ ಮಾಡುವುದಾದರೆ ಧೃತರಾಷ್ಟ್ರನ್ನು ಸೇರಿಸಬೇಕಾಗುತ್ತೆ. ಇವರಿಂದ ಕೂಡಿರತಕ್ಕಂಥ ಅದೊಂದು ಜಾಗ, ಆ ಜಾಗದಲ್ಲಿ ತಂದು ದ್ರೌಪದಿಯನ್ನು ನಿಲ್ಲಿಸಿದ್ದಾನೆ. ಮುಂದೆ ಇನ್ನು ಏನು ಮಾಡಬೇಕು, ಅದು ದುರ್ಯೋಧನನಿಗೆ ಸೇರಿದ್ದು, ಕರೆದುಕೊಂಡು ಬರುವುದು ದುಶ್ಯಾಸನನಿಗೆ ಸೇರಿದ್ದು. ಎಳೆದುಕೊಂಡು ಬಂದು ನಿಲ್ಲಿಸಿದ್ದಾನೆ. ದುರ್ಯೋಧನ ಏನು ಮಾಡಬೇಕು ಅದು ಮಾಡಬೇಕು. ದುರ್ಯೋಧನ ತಾನೇನು ಮಾಡಬೇಕು ಅದರಲ್ಲಿ ಪ್ರವೃತ್ತ ಮಾಡಬೇಕಾದರೆ, ಪ್ರವೃತ್ತನಾಗಬೇಕಾದರೆ ಮಧ್ಯದಲ್ಲಿ ದ್ರೌಪದಿ ತಾನೇ ಮಾತಾಡಲಿಕ್ಕೆ ಆರಂಭ ಮಾಡಿದ್ಳು. ಅಧರ್ಮ ಏಷಃ ಭವದ್ವಿದೈಹಿ ಕಥಂ ನ ವಾರ್ಯತೆ. ಒಂದು ಮೊದಲನೇ ಮಾತು ಆರಂಭನೇ ಒಂದು ಪ್ರಶ್ನೆಯ ರೂಪದಲ್ಲಿ. ಭೀಷ್ಮದ್ರೋಣಾದಿಗಳನ್ನು ನೋಡ್ತಾ ಇದ್ದಾಳೆ ಸಭೆಯಲ್ಲಿ, ಮತ್ತೆ ಅಲ್ಲಿ ತುಂಬಿದ ಜನರಿಂದ ಕೂಡಿದಂತಹ ಜಾಗದಲ್ಲಿ ಯಾರಿದ್ದಾರೆ ಯಾರು ಬಿಟ್ಟಿದ್ದಾರೆ ಅದನ್ನು ನೋಡ್ತಾ ಇಲ್ಲ. ದುರ್ಯೋಧನಾದಿಗಳು ಎಲ್ಲಿ ಕೂತಿದ್ದಾರೆ, ಇತರರು ಎಲ್ಲಿದ್ದಾರೆ, ಅದನ್ನು ಯಾವುದನ್ನು ಲೆಕ್ಕಿಸದೆ ನೇರವಾಗಿ ತನ್ನ ದೃಷ್ಟಿಯನ್ನು ಭೀಷ್ಮ ದ್ರೋಣ, ಭೀಷ್ಮ ಪೂರ್ವಕಾನ್ ಜಗಾದ, ಭೀಷ್ಮ ಪ್ರವೃತ್ತಿಗಳನ್ನು ಗುರಿಯಾಗಿಟ್ಟುಕೊಂಡು ಮಾತಂತ ಇದ್ದಾಳೆ. ಅಧರ್ಮ ಏಷಃ ಭವದ್ವಿಧೈಹಿ ಕಥಂ ನ ವಾರ್ಯತೆ. ಸೇರಿದ್ದೀರಲ್ಲ ಇಲ್ಲಿ, ಎಲ್ಲ ಜನರಿಂದಲೂ ಕೂಡ ನಮಸ್ಕಾರ ಪಡ್ಕೊಳ್ತೀರಲ್ಲ, ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತೀರಲ್ಲ, ಜನರೆಲ್ಲ ನಮಗೆ ಅದರಲ್ಲಿ ಸಂಶಯ ಉಂಟು ಇದರಲ್ಲಿ ಸಂಶಯ ಉಂಟು ಅಂತ ಕೇಳಲಿಕ್ಕೆ ಬಂದಾಗ ಭೀಷ್ಮಾಚಾರ್ಯರೇ ಸಂಶಯ ಪರಿಹಾರ ಮಾಡಿ ಅಂತಂದಾಗ ಬಾ ಕೂತ್ಕೋ, ಏನು ಸಂಶಯ ಹೇಳು, ಪರಿಹಾರ ಕೊಡ್ತೇನೆ ಅಂತ ಊರಿನವರಿಗೆಲ್ಲ ಉಪದೇಶ ಮಾಡಲಿಕ್ಕೆ ಹೋಗ್ತಿರಲ್ಲ, ಸ್ವಂತ ಮನೆಯಲ್ಲಿ ದಿವಸ ಅನ್ಯಾಯ ನಡೀತಾ ಇರುವಾಗ ಯಾಕೆ ನೀವು ಮಾತಾಡ್ತಾ ಇಲ್ಲ? ಅಧರ್ಮ ಏಷಃ ಭವದ್ವಿದೈಹಿ ಕಥಂ ನ ವಾರ್ಯತೆ. ನಿಮ್ಮಂಥವರು ಅಂತಾರೆ, ಭೀಷ್ಮನನ್ನೇ ತೋರಿಸಿಕೊಂಡು ನೀವು ಮತ್ತೆ ನಿಮ್ಮಂಥವರು, ನೀವು ಅಂದರೆ ಭೀಷ್ಮರು, ನಿಮ್ಮಂಥವರು ಅಂತಂದರೆ ದ್ರೋಣರು, ಇಬ್ಬರಲ್ಲಿಯೂ ಕೂಡ ಚತುರ್ಮುಖನ ಸನ್ನಿಧಾನ ಚೆನ್ನಾಗಿ ಉಂಟು, ಆದ್ದರಿಂದ ಅವರಿಗಿಬ್ಬರಿಗೂ ಬಹಳ ಮೈತ್ರಿ ಅಂದರು ಒಂದು ಸಂದರ್ಭದಲ್ಲಿ ಮಾತಂದರು. ಹಾಗಿರುವಾಗ ನೀವು ಮತ್ತೆ ನಿಮ್ಮಂಥವ್ರು, ಇದನ್ನು ತಡೀಬೇಕಿತ್ತು, ತಡೀತಾ ಇಲ್ಲ,
ಯಾಕೆ ತಡೆಯುತ್ತಾ ಇಲ್ಲ? ಯಾವುದು ಏಷಃ ಅಧರ್ಮ, ಈ ಅನ್ಯಾಯ. ಈ ಅನ್ಯಾಯ ಅಂದರೆ ಎರಡು, ಕಣ್ಣೆದುರಿಗೆ ನಡೀತಾ ಇರತಕ್ಕಂಥ ಎರಡು ಅನ್ಯಾಯ ಯಾವಾಗಲೂ ಕೂಡ ಇದು ಮತ್ತೆ ಅದು. ಅದು ಅಂತಂದರೆ ಕಣ್ಣಿಗೆ ಕಾಣಿಸದ್ದನ್ನು ಹೇಳುವುದು, ಇದು ಅಂತಂದರೆ ಕಣ್ಣಿಗೆ ಕಾಣಿಸುವುದು. ಏಷಃ ಅಂದರೆ ಇದು, ಸಹ ಅಂದರೆ ಅದು. ಯಾವುದು ಇದು? ಎರಡು ಅನ್ಯಾಯ ನಡೀತಾ ಉಂಟು ಈಗ ನಿಮ್ಮ ಕಣ್ಣ ಮುಂದೆ ನಡೀತಾ ಉಂಟು. ಒಂದು ಏನು, ನಾನು ನನ್ನನ್ನು ಎಳೆದು ತಂದು ಇಲ್ಲಿಗೆ ನಿಲ್ಲಿಸಿದ್ದು. ಇದರಲ್ಲಿ ಪುನಃ ಎರಡು ಅನ್ಯಾಯ. ಒಂದು, ಹೆಣ್ಮಗಳು ತುಂಬಿದ ಸಭೆಯ ಮುಂದೆ ಬಂದು ನಿಲ್ಲಬಾರದು, ಬರಬಾರದು, ಅವಳ ಸ್ವಯಂ ಬರಬಾರದು, ಕರ್ಕೊಂಡು ಬನ್ನಿ ಅಂತ ಯಾರಾದರೂ ಹೇಳಿದರೂ ಕೂಡ ಕರ್ಕೊಂಡು ಬರಬಾರದು. ಇದೊಂದು ಅನ್ಯಾಯ ನಡೀತಾ ಉಂಟು. ಮತ್ತೊಂದು, ನನ್ನ ಪರಿಸ್ಥಿತಿ ಏನು ಅಂತ ನಿಮ್ಗೆ ಗೊತ್ತು, ನಾನೀಗ ಯಾವ ಹಂತದಲ್ಲಿದ್ದೇನೆ ಅಂತ ನಿಮ್ಗೆ ಗೊತ್ತು. ನಾನು ಮನೆಯ ಒಳಗಿರಬೇಕಾದವಳು, ಮನೆಯಿಂದ ಹೊರಗಿರಬೇಕಾದವಳು ಅನ್ನತಕ್ಕಂಥ ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತು. ರಜಸ್ವಲ ಅಹಂ ಕಥಂ ಅತ್ರ ಆನೀತ, ನಾನು ಯಾವ ಅವಸ್ಥೆಯಲ್ಲಿದ್ದೇನೆ ಅಂತ ನಿಮ್ಗೆ ಗೊತ್ತು. ದುರ್ಯೋಧನ ಹೇಳ್ತಾ ಇದ್ದಾನೆ, ಹೇಳಿದ್ದಾನೆ, ನೀವು ಕೇಳಿದ್ದೀರಿ, ತಮ್ಮನಲ್ಲಿ ಹೇಳಿದ, ದ್ರೌಪದಿಯನ್ನು ಕರ್ಕೊಂಡು ಬಾ ಅಂತ ಒಂದು ಮಾತಂದ. ಥಟ್ಟನೆ ನೀವು ಹೇಳಬೇಕಿತ್ತಲ್ಲ ದುರ್ಯೋಧನ, ದ್ರೌಪದಿ ಸಭೆಗೆ ಬರಲಿಕ್ಕೆ ನಲಾಯಕ್ಕೆ ಯೋಗ್ಯಳಲ್ಲ. ಎರಡು ರೀತಿಯಲ್ಲಿ, ಒಂದು ಹೆಣ್ಮಗಳು, ಆದ್ರಿಂದ ಎಲ್ಲ ಗಂಡಸರಿಂದ ತುಂಬಿರತಕ್ಕಂಥ ಈ ಜಾಗಕ್ಕೆ ಅವಳು ಬರಬಾರದು. ಒಂದು, ಮತ್ತೊಂದು, ಅಕಸ್ಮಾತ್ ಏನಾದರೂ ಬರುವ ಪ್ರಸಂಗ ಇದ್ರೂ ಕೂಡ ಇರುತ್ತೆ ಕೆಲವು ಸಂದರ್ಭದಲ್ಲಿ. ಏನು, ತುಂಬಿದ ಸಭೆ ಇರುತ್ತೆ, ರಾಜ ಸಿಂಹಾಸನದಲ್ಲಿ ಕೂತಿರ್ತಾನೆ, ಆ ಸಿಂಹಾಸನದಲ್ಲಿ ರಾಣಿಯೂ ಬರಬೇಕು ಅಂತ ಸಭಿಕರು ಅಪೇಕ್ಷೆ ಪಟ್ಟಾಗ ರಾಣಿಯನ್ನು ಕರ್ಕೊಂಡು ಬರ್ತಾರೆ. ಆ ಸಭೆಯಲ್ಲಿ ರಾಣಿಯು ರಾಜನೊಟ್ಟಿಗೆ ಕೂಡ್ತಾಳೆ, ಮಾತ್ರ ಅವಳ ಪರಿಸ್ಥಿತಿ ನೋಡಿಕೊಂಡು ಅವಳನ್ನು ಕರೀಬೇಕು. ಅವಳು ಮನೆಯ ಒಳಗಿರಲಿಕ್ಕೆ ಯೋಗ್ಯಳೋ, ಮನೆಯಿಂದ ಹೊರಗಿರತಕ್ಕಂಥ ಅವಸ್ಥೆಯಲ್ಲಿದ್ದಾಳೋ ಎನ್ನುವುದನ್ನು ಮನಗಂಡು ಮನೆಯ ಒಳಗಿರುವ ಪರಿಸ್ಥಿತಿಯಲ್ಲಿದ್ದರೆ ಮಾತ್ರ ಅವಳು ಸಭೆಗೆ ಬರಬೇಕು, ಇಲ್ಲದ್ರೆ ಬರಬಾರದು. ಹಾಗಾದರೆ ಎರಡು ರೀತಿಯಾಗಿರತಕ್ಕಂಥ ಅನ್ಯಾಯ, ಅನ್ಯಾಯ ನನ್ನ ವಿಷಯದಲ್ಲಿ. ಅಧರ್ಮ ಏಷಃ ಭವದ್ವಿದೈಹಿ ಕಥಂ ನ ವಾರ್ಯತೆ, ಯಾಕೆ ತಡೀತಾ ಇಲ್ಲ? ಸುಮ್ಮನೆ ಕೂತಿದ್ದಾರೆ, ಪಗಡೆ ಆಟ ಆಡ್ತಾ ಉಂಟಲ್ಲ. ದ್ರೌಪದಿ ತಾನು ಕೇಳಬೇಕಾದ್ದನ್ನೆಲ್ಲ ಒಮ್ಮೆ ಕೇಳಿಬಿಟ್ಲು. ಮೊದಲನ ಆಘಾತವೇ ಭೀಷ್ಮರ ಮುಂದೆ ಬಂದು ನಿಂತಾಗ ಪೂರ ತತ್ತರಿಸಿದರು ಭೀಷ್ಮರು. ದ್ರೌಪದಿ ಈ ರೀತಿ ಮಾತಾಡ್ತಾಳೆ ಅಂತ ಭಾವಿಸಿರ್ಲಿಕ್ಕಿಲ್ಲ. ಸಭೆ ತುಂಬ ಗಂಡಸರು ಸೇರಿರ್ತಾರೆ, ಆದ್ರಿಂದ ಅವರ ಮುಂದೆ ದ್ರೌಪದಿ ತಾನೇನು ಹಾಗೆಲ್ಲ ಮಾತಾಡ್ಲಿಕ್ಕಿಲ್ಲ. ದ್ರೌಪದಿ ಮಾತಿನ ವಿಷಯದಲ್ಲಿ ದ್ರೌಪದಿ ಎಂಥವಳು ಅಂತ ಭೀಷ್ಮರಿಗೆ ಗೊತ್ತು. ಇದನ್ನು ಒಂದು ಸಂದರ್ಭದಲ್ಲಿ ದ್ರೌಪದಿಯೇ ತಾನು ತೆರೆದಿಡ್ತಾಳೆ, ಕಾಡಿನಲ್ಲಿ ತೆರೆದಿಡ್ತಾಳೆ, ಹೆಣ್ಮಕ್ಕಳು ಹೆಚ್ಚು ಮಾತಾಡಬಾರದು ಧರ್ಮಜ, ದ್ರೌಪದಿಯೇ ಹೇಳೋದು. ಇನ್ನೊಬ್ಬ ಯಾರಾದರೂ ಗಂಡು ಹೇಳಿಬಿಟ್ರೆ ಹೆಣ್ಮಕ್ಳು ತರಾಟೆಗೆ ತಗೊಳ್ಬೇಕು, ಇದು ಹೆಣ್ಮಗಳೇ ಹೇಳಿದ್ದು. ಹೆಣ್ಮಕ್ಳು ಯಾವಾಗಲೂ ಹೆಚ್ಚು ಮಾತಾಡಬಾರದು. ವಾಚಾಲತಾ ಸ್ತ್ರೀಣಾಂ ಅತಿತರಾಂ ನಶೋಭತೆ, ಹೆಚ್ಚು ಮಾತಾಡಬಾರದು ಹೆಣ್ಮಕ್ಕಳು. ಆದ್ರಿಂದ ನಾನೇನೋ ಸ್ವಲ್ಪ ಜಾಸ್ತಿ ಮಾತಾಡಿದೆ ಧರ್ಮಜ, ಎನ್ನನ್ನು ಕ್ಷಮಿಸು ಅಂತೇಳಿ ತೆಪ್ಪಗಾದಳು. ಯಾವಾಗ ಇದು ಜೀವನಿಗೆ ಕರ್ತೃತ್ವ ವಿಷಯದಲ್ಲಿ ಧರ್ಮರಾಜನಿಗೂ ದ್ರೌಪದಿಗೂ ಸ್ವಲ್ಪ ಮಾತಿಗೆ ಮಾತು ಬೆಳೆಯಿತು. ಜೀವನದಲ್ಲಿ ಮಾಡುವಿಕೆ ಅನ್ನೋದು ಉಂಟೋ ಇಲ್ವೋ, ಎಲ್ಲ ದೇವರೇ ಮಾಡುವುದು ಅಲ್ಲ, ನಮ್ಮಲ್ಲಿಯೂ ಕೂಡ ಏನಾದರೂ ಮಾಡುವಿಕೆ ಅಂತ ಒಂದು ಉಂಟೋ? ನಮ್ಮಲ್ಲಿ ಸಾಮಾನ್ಯವಾಗಿ ಉಂಟಲ್ಲ, ಎಲ್ಲ ದೇವರು ಮಾಡುವುದು. ಅದು ಔದಾಸೀನ್ಯದ ಸಂಕೇತ, ತಪ್ಪಿಸಿಕೊಳ್ಳುವ ಸಂಕೇತ ಅಂತೆ. ಎಲ್ಲ ದೇವ್ರೇನು ಹೇಳಿದಾಗ ಭಾರಿ ದೊಡ್ಡ ವೇದಾಂತದ ಮಾತಾಡ್ತಾನೆ ಅಂತ ತೋರ್ಬೇಕು, ಒಳಗಿನಿಂದ ಏನೋ ಕುಹಕ ಇದ್ದೇ ಇರುತ್ತೆ ಅದರಲ್ಲಿ, ತಪ್ಪಿಸಿಕೊಳ್ಳತಕ್ಕಂಥ ಪ್ರಸಂಗ ಅದು. ಧರ್ಮರಾಜ ಹಾಗೆ ಮಾತಾಡಿದಾಗ ದ್ರೌಪದಿ ನೇರವಾಗಿ ಕೇಳಿ ಧರ್ಮರಾಜನನ್ನು ತೆಪ್ಪಗೆ ಕೂಡಿಸಿದಳು. ಆಮೇಲೆ ಒಂದು ಮಾತಂತಾಳೆ, ಅವಳಿಗೆ ಗೊತ್ತಾಯಿತು ಗಂಡನಿಗೆ ಮಾತಾಡ್ಲಿಕ್ಕೆ ಈಗ ಮಾತಿಲ್ಲ ಅಂತ. ಇನ್ನು ಗಂಡನಿಗೆ ಬೇಸರ ಆಗಬಾರ್ದು, ಅದಕ್ಕೆ ತಾನೊಂದು ಮಾತಂದಳು, ಹೆಣ್ಮಕ್ಕಳು ಹೆಚ್ಚು ಮಾತಾಡಬಾರ್ದು, ನನ್ನನ್ನು ತಪ್ಪಾಯಿತು, ಕ್ಷಮಿಸು. ಏನು ಮಾತಾಡಬೇಕು ಅದು ಮಾತಾಡಿ ಆಯ್ತು, ಏನು ಹೇಳಬೇಕು ವಿಷಯ ಆ ವಿಷಯ ಹೇಳಿ ಆಯ್ತು. ಲೋಕದಲ್ಲಿ ಉಂಟು, ನಮ್ಮಲ್ಲಿ ಕೂಡ ಹೊಡೆಯೋದು ಹೊಡೆದ, ಮತ್ತೆ ತಪ್ಪಾಯಿತು ಅಂತಂದ. ಅದು ಪ್ರಯೋಜನ ಇಲ್ಲ, ಅದು ಸ್ವಾರಸ್ಯ ಇಲ್ಲ. ಇಲ್ಲಿಗ ಉದ್ದೇಶಪೂರ್ವಕವಾಗಿ ಸಮಾಜಕ್ಕೊಂದು ನೀತಿ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ದ್ರೌಪದಿ ಹೇಳಲೇಬೇಕು, ಅಷ್ಟು ಮಾತು ಹೇಳಿದ್ರು ಗಂಡನ ಮನಸ್ಸು ನೋಯಿಸಲೂಬಾರದು, ಅದಕ್ಕೋಸ್ಕರ ತಪ್ಪಾಯಿತು. ಹಾಗಾದರೆ ದ್ರೌಪದಿಯ ಸ್ವಭಾವ ಏನು ಅಂತ ಭೀಷ್ಮರಿಗೆ ಗೊತ್ತು. ಸಭೆಗೆ ದ್ರೌಪದಿಯನ್ನು ಎಳ್ಕೊಂಡು ಬಂದರೂ ಕೂಡ ದ್ರೌಪದಿ ಸಭೆಯಲ್ಲಿ ಏನು ಮಾತಾಡುವುದಿಲ್ಲ, ತೆಪ್ಪಗೆ ನಿಲ್ತಾಳೆ, ನಾವು ಬದುಕುತ್ತೇವೆ ಅಂತ ಭೀಷ್ಮರು ತಲೆಯಲ್ಲಿ ತುಂಬಿಕೊಂಡಿದ್ರೆ ಸಭೆಗೆ ಬಂದಿರತಕ್ಕಂಥ ದ್ರೌಪದಿ ಮೊದಲೇ ಆಕ್ರಮಣ ಮಾಡಿದ್ದು ಭೀಷ್ಮರನ್ನು. ಸುಮ್ಮನೆ ಕೂತಿದ್ದೀರಲ್ಲ,
ನೀವು ಒಂದು ವೃದ್ಧರು, ನಿಮ್ಮನ್ನು ವೃದ್ಧರು ಅಂತ ಕರೀತಾರ, ನಿಮ್ಮನ್ನು ಧಾರ್ಮಿಕರು ಅಂತ ಕರೀತಾರ, ಇದು ಸಭೆಯೋ ನೀವು ವೃದ್ಧರು? ಯಾವುದು ಸಭೆ ಅಂದ್ರೆ, ಯಾರು ವೃದ್ಧರು ಅಂತಂದ್ರೆ? ದ್ರೌಪದಿ ಆ ಸಂದರ್ಭದಲ್ಲಿ ಭೀಷ್ಮರಿಗೆ ಪ್ರಾಯಶಃ ಗೊತ್ತಿಲ್ಲದ, ಗೊತ್ತಿದ್ದರೂ ಯಾವಾಗ ಕೃತಿಗೆ ಕಾರ್ಯರೂಪಕ್ಕೆ ತರಬೇಕು ಅಂತ ತಿಳುವಳಿಕೆ ಇಲ್ಲದ ಭೀಷ್ಮರು ಕೂತ ಆ ಸಭೆಯಲ್ಲಿ ದ್ರೌಪದಿ ಭೀಷ್ಮರಿಗೆ ಅಂತ ಇದ್ದಾಳೆ, ನ ಸಾ ಸಭಾ ಯತ್ರ ನ ಸಂತಿ ವೃದ್ಧಾಃ. ಅದು ಸಭೆ ಅಲ್ಲ, ಅದನ್ನು ಸಭೆ ಅಂತ ಕರೆಯುವುದಿಲ್ಲ. ಯಾವುದನ್ನು? ಎಲ್ಲಿ ವೃದ್ಧರು ಇಲ್ಲವೋ ಅದು ಸಭೆ ಅಲ್ಲ. ನಮ್ಮಲ್ಲಿ ಸಭಾ ಮರ್ಯಾದ ಅಂತ ಕೆಲವೆಲ್ಲ ಭಾರಿ ಇರುತ್ತಲ್ಲ, ಏ